ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ಚಾನಲ್ ಸರಳ ನೋಡಿದ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಟೊಮೆಟೊ ಚಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ವೀಡಿಯೋನ ಫಸ್ಟಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ ದಯವಿಟ್ಟು ಪ್ರೆಸ್ ಮಾಡಿ ಫ್ರೆಂಡ್ಸ್. ಏನಕ್ಕೆಂದರೆ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ನಿಮಗೆ ತಕ್ಷಣ ಗೊತ್ತಾಗುತ್ತೆ. ಟೊಮೆಟೊ ಚಿಲ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಫಸ್ಟಿಗೆ ಎಣ್ಣೆ, 4-5 ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದೇ ತೊಗೊಂಡಿದ್ದೀನಿ ನಾನು, ಇದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಚಾಟ್ ಮಸಾಲ, ಗರಂ ಮಸಾಲ, ಉಪ್ಪು, ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ ಅಚ್ಚೆ ಖಾರದ ಪುಡಿ. ಓಕೆನಾ, ಇವಾಗ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ನಾವು ಬಾಣಲೆಗೆ ನೋಡಿ, ಇವಾಗ ಬೆಂದಿದೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಸೊ ನಾನು ಅಷ್ಟು ಹಾಕೊಂಡಿದ್ದೀನಿ. ಬೇಕಾದ್ರೆ ನೀವು ಹಸಿಮೆಣಸಿನಕಾಯಿನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಎಂಥ ಒಳ್ಳೆ ರೆಸಿಪಿ ಅಂದರೆ, ಇದನ್ನು ನೀವು ಚಪಾತಿ ಜೊತೆ ಬೇಕಾದ್ರೂ ತಿನ್ಬೋದು, ಪೂರಿ ಜೊತೆಗೆ, ಅದೇ ರೀತಿಯೇ ರೊಟ್ಟಿ ಜೊತೆಗೂ ತಿನ್ಬೋದು ನೀವು. ಹಾಗೆ ಅನ್ನಕ್ಕೆ ಬೇಕಾದ್ರೆ ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿ ಇರುತ್ತೆ. ಇದು ನಿಮಗೆ ಎಷ್ಟು ಖಾರ ಬೇಕಾದ್ರೂ ನೀವು ಖಾರ ಹಾಕೋಬೋದು. ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಅಂದರೆ ಉಪ್ಪು ಜಾಸ್ತಿ ಹಾಕೋಬಹುದು. ಅನ್ನಕ್ಕೆ ಬೇನಿ ಕಲ್ಸ್ಕೊತೀರ ಅಂದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಳ್ಳಿ, ಆವಾಗ ಇನ್ನೂ ಟೇಸ್ಟಿ ಆಗಿರುತ್ತೆ. ಓಕೆನಾ, ಯಾವುದಕ್ಕೆ ಬೇಕಾದ್ರೂ ನೀವು ತಿನ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಇದು ಸೂಪರ್ ರೆಸಿಪಿ. ಇದನ್ನು ಮುಚ್ಚಿಟ್ಕೊಳ್ಳಿ, ಕ್ಲೀನಾಗಿ ಬೇಯಲಿ ಅದು. ಇವಾಗ ಬೆಂದಾಗಿದೆ ನೋಡಿ, ಎಷ್ಟು ಘಮ ಘಮ ಅಂತ ಇದೆ. ಆಹಾ, ಸೊ ನೋಡಿ ಇದು ಬೆಂದಿದೆ. ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್. ಈಗ ಅದಕ್ಕೆ ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ ಅಂತೆ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಗಾರ್ನಿಷಿಂಗ್ ಮಾಡ್ತೀನಿ. ಇವಾಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡೋಣ ಹಾಕಿಬಿಟ್ಟು. ತುಂಬಾ ಟೇಸ್ಟಿ. ಆಹಾ ನೋಡಿ, ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರಂತೂ ಸೂಪರಾಗಿರುತ್ತೆ ಟೇಸ್ಟ್. ಇದು ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಇದನ್ನು. ಓಕೆನಾ, ನೋಡಿ ಈ ರೀತಿ ರೆಡಿಯಾಗಿದೆ ನಮ್ಮದು ಟೊಮೆಟೊ ಚಿಲ್ಲಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ, ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೆ ದಯವಿಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆನಾ, ಇನ್ನೊಂದು ವೀಡಿಯೋ ಜೊತೆ ನಾಳೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹೋಮ್, ಟೇಕ್ ಕೇರ್, ಬೈ ಬೈ.